ಓಂ ಶಾಂತಿ ಈಗ ನಮ್ಮ ಚೆಹರೆ ಮತ್ತು ಚಲನೆ ಸೂಕ್ಷ್ಮ ದೇವತೆಯ ಸಮಾನ ಆಗಬೇಕು ಆಗ ನಮ್ಮ ಚೆಹರೆಯ ಮೂಲಕ ನಮ್ಮ ಚಲನೆಯ ಮೂಲಕ ಪರಮಾತ್ಮ ತಂದೆಯ ಸ್ವರೂಪದ ಅನುಭವ ಎಲ್ಲರಿಗೂ ಆಗುತ್ತದೆ ಪರಮಾತ್ಮ ತಂದೆ ಹೇಳುತ್ತಾರೆ ನನ್ನ ಮಕ್ಕಳಾದ ನೀವು ದೂರಾದೇಶಿ ಬುದ್ಧಿ ಉಳ್ಳವರು ಆಗಿದ್ದೀರ ತಾನೆ ಪರಮಾತ್ಮ ತಂದೆ ಕೇಳುತ್ತಾರೆ ನನ್ನ ಮಕ್ಕಳಾದ ನೀವು ವಿಶಾಲ ಬುದ್ಧಿ ಉಳ್ಳವರು ಆಗಿದ್ದೀರಾ ತಾನೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನೀವು ದೂರಾದೇಶಿ ಬುದ್ಧಿ ಉಳ್ಳವರು ಆಗುತ್ತೀರ ಭಗವಂತ ಭಾಗ್ಯವಿದಾತ ಆಗಿದ್ದಾರೆ ಭಾಗ್ಯವಿದಾತ ಆದಂತಹ ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ ಅವರ ಒಂದೊಂದು ಶಬ್ದದಲ್ಲಿ ಎಷ್ಟೊಂದು ಶಕ್ತಿ ಇದೆ ಶಾಸ್ತ್ರದ ಜ್ಞಾನವನ್ನು ಹೇಳುವಂತವರು ಸಾವಿರ ಶಬ್ದವನ್ನು ಹೇಳಬಹುದು ಗೀತಾ ಜ್ಞಾನವನ್ನು ಓದಿ ಹೇಳುವಂತವರು ಸಂಪೂರ್ಣ ಗೀತೆಯನ್ನೇ ಓದಿ ಹೇಳಬಹುದು ಆದರೆ ಪರಮಾತ್ಮ ತಂದೆಯ ಬಾಯಿಂದ ಬಂದಂತಹ ಮನ್ ಮನಾಭವ ಅನ್ನುವ ಒಂದು ಶಬ್ದದಲ್ಲಿ ಸಂಪೂರ್ಣ ಶಾಸ್ತ್ರದ ಸಾರ ಸಂಪೂರ್ಣ ಗೀತೆಯ ಸಾರ ಸಮಾವೇಶ ಆಗಿದೆ ಪರಮಾತ್ಮ ತಂದೆಯ ಮುಖ ಕಮಲದಿಂದ ಬಂದಂತಹ ಒಂದು ಶಬ್ದ ಮನ್ಮನಾಭವ ಅನ್ನುವಂತಹ ಶಬ್ದ ಅಷ್ಟು ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಒಂದು ಶಬ್ದದಲ್ಲಿ ಎಲ್ಲವೂ ಸಮಾವೇಶ ಆಗಿದೆ ಗೀತೆಯಲ್ಲೂ ಕೂಡ ನಾವು ಮೊದಲು ಮನ್ ಮನಾಭವ ಅನ್ನುವ ಶಬ್ದವನ್ನು ಓದಿದ್ದೇವೆ ಆದರೆ ಈಗ ಡೈರೆಕ್ಟ್ ಆಗಿ ಸಮ್ಮುಖದಲ್ಲಿ ಗೀತಾ ಜ್ಞಾನದಾತನಾದ ಪರಮಾತ್ಮ ತಂದೆ ತಮ್ಮ ಬಾಯಿಂದ ಮನ್ಮನಾಭವ ಅನ್ನುವ ಶಬ್ದವನ್ನು ಹೇಳಿದಾಗ ಆ ಮನ್ಮನಾಭವ ಅನ್ನುವ ಶಬ್ದದಲ್ಲಿ ಎಲ್ಲವೂ ಸಮಾವೇಶ ಆಗಿರುತ್ತದೆ ಮೊದಲು ನಮಗೆ ಏನೂ ಅರ್ಥ ಆಗುತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಆತ್ಮರಾದ ನಮಗೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಅಂದರೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಿ ಎಂದು ತಿಳಿಸಿದ್ದಾರೆ ಅಂದರೆ ನಿಮ್ಮ ಮನಸ್ಸನ್ನು ನನ್ನ ಜೊತೆಗೆ ಜೋಡಣೆ ಮಾಡಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಜಗತ್ತಿನಲ್ಲಿರುವ ಋಷಿ ಮುನಿಗಳು ಕೂಡ ಬಹಳಷ್ಟು ಕಷ್ಟದ ಅನುಭವವನ್ನು ಮಾಡುತ್ತಿದ್ದಾರೆ ಅಂದರೆ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವರು ಕೂಡ ಎಷ್ಟೊಂದು ಕಷ್ಟಪಡುತ್ತಿದ್ದಾರೆ ನಾವು ಕೂಡ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೋಸ್ಕರ ಎಷ್ಟೊಂದು ಅಲೆದಾಡುತ್ತಿದ್ದೆವು ಒಬ್ಬ ಗುರು ಹೇಳಿದರು ಪ್ರತಿದಿನ ಒಂದು ಲಕ್ಷ ಬಾರಿ ಓಂ ಎಂದು ಜಪವನ್ನು ಮಾಡಿ ಆಗ ನಿಮಗೆ ಶಾಂತಿ ಸಿಗುತ್ತದೆ ಎಂದು ಆದರೆ ಅವರಿಗೆ ಶಾಂತಿ ಸಿಗಲಿಲ್ಲ ಈಗ ಪರಮಾತ್ಮ ತಂದೆ ಓಂ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಿ ಓಂ ಅನ್ನುವ ಶಬ್ದದ ಅರ್ಥದಲ್ಲಿ ಸ್ಥಿತ ಆಗಿ ಎಂದು ಹೇಳಿದ್ದಾರೆ ಯಾವಾಗ ಓಂ ಅಂದರೆ ನಾನು ಆತ್ಮ ಎಂದು ಅರ್ಥ ಮಾಡಿಕೊಂಡು ಆತ್ಮದ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗುತ್ತೇವೋ ಆಗ ನಮಗೆ ಶಾಂತಿಯ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ಎಷ್ಟೊಂದು ಶಾಂತಿಯನ್ನು ನಮಗೆ ನೀಡಿದ್ದಾರೆ ಪರಮಾತ್ಮ ತಂದೆ ಎಷ್ಟೊಂದು ಪ್ರೀತಿಯನ್ನು ನಮಗೆ ನೀಡಿದ್ದಾರೆ ಆಂತರ್ಯದಲ್ಲಿ ತಂದೆಯ ಮೂಲಕ ಸಿಕ್ಕಿರುವ ಪ್ರೀತಿ ಮತ್ತು ಶಾಂತಿಯ ಅನುಭವವನ್ನು ಮಾಡಿ ಮತ್ತು ಪರಮಾತ್ಮ ತಂದೆಯ ಮೂಲಕ ಸಿಕ್ಕಿರುವ ಶಾಂತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಬೇರೆ ಯಾವ ಮಾತುಗಳೂ ಕೂಡ ಕೆಲಸಕ್ಕೆ ಬರುವ ಮಾತುಗಳಲ್ಲ ಯಾವ ಮಾತು ಕೆಲಸಕ್ಕೆ ಬರುವುದಿಲ್ಲವೋ ಆ ಮಾತನ್ನು ಬುದ್ಧಿಯಿಂದ ತೆಗೆದುಹಾಕಿ ಆಗ ಶಾಂತಿಯ ಅನುಭವ ಪ್ರೇಮದ ಅನುಭವ ಆಂತರ್ಯದಲ್ಲಿ ನಮಗೆ ಆಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಪ್ರೇಮದ ಅನುಭವವನ್ನು ಮಾಡಿದಾಗ ಶಾಂತಿಯ ಅನುಭವವನ್ನು ಮಾಡಿದಾಗ ನಮ್ಮಲ್ಲಿ ಶಕ್ತಿ ಜಾಗೃತ ಆಗುತ್ತದೆ ನಮ್ಮ ಚೆಹರೆ ಮತ್ತು ನಮ್ಮ ಚಲನೆ ಆಗ ಸೂಕ್ಷ್ಮ ದೇವತೆಯ ಸಮಾನ ಆಗುತ್ತದೆ ಈಗ ನಾವು ನಮ್ಮ ಚೆಹರೆಯನ್ನು ಚಲನೆಯನ್ನು ಸೂಕ್ಷ್ಮ ದೇವತೆಯ ಸಮಾನ ರೂಪಿಸಿಕೊಳ್ಳಬೇಕು ನಮ್ಮ ಮೂಲಕ ಎಲ್ಲರಿಗೂ ಪರಮಾತ್ಮ ತಂದೆಯ ಸ್ವರೂಪದ ಅನುಭವ ಆಗಬೇಕು ಪರಮಾತ್ಮ ತಂದೆಯ ಪ್ರೀತಿ ಅಪಾರ ಪ್ರೀತಿಯಾಗಿದೆ ಪರಮಾತ್ಮ ತಂದೆ ಅಂತ್ಯ ಇಲ್ಲದಷ್ಟು ಅಪಾರ ಪ್ರೀತಿಯನ್ನು ನಮಗೆ ನೀಡುತ್ತಿದ್ದಾರೆ ಆದರೂ ಕೂಡ ಪರಮಾತ್ಮ ತಂದೆ ಅನೇಕ ಶ್ರೀಮತವನ್ನು ನಮಗೆ ನೀಡಿದ್ದಾರೆ ಪರಮಾತ್ಮ ತಂದೆಯ ಪ್ರೀತಿಗೆ ಅಂತ್ಯ ಇಲ್ಲ ಆದರೆ ಪರಮಾತ್ಮ ತಂದೆಯ ಪ್ರೀತಿಯನ್ನು ಪಡೆದುಕೊಳ್ಳಲು ಪರಮಾತ್ಮ ತಂದೆಯ ಅನೇಕ ನಿಯಮದಂತೆ ನಾವು ನಡೆಯಬೇಕಾಗುತ್ತದೆ ಪರಮಾತ್ಮ ತಂದೆ ನಮಗೆ ಅಂತ್ಯ ಇಲ್ಲದಷ್ಟು ಅನ್ಕಂಡೀಷನ್ ರೂಪದಲ್ಲಿ ಪ್ರೀತಿಯನ್ನು ನೀಡುತ್ತಾರೆ ಆದರೆ ಪರಮಾತ್ಮ ತಂದೆ ಆ ಪ್ರೀತಿಯನ್ನು ನಮಗೆ ನೀಡುವುದಕ್ಕೋಸ್ಕರ ಅನೇಕ ಕಂಡೀಷನ್ ಅನ್ನು ಹಾಕುತ್ತಾರೆ ನಾವು ಪರಮಾತ್ಮ ತಂದೆಯ ಆಜ್ಞೆಯಂತೆ ನಡೆಯಬೇಕು ನಾವೆಲ್ಲರೂ ಈಗ ಪರಮಾತ್ಮ ತಂದೆಯ ಆಜ್ಞೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಆದ್ದರಿಂದ ನಾವು ಪರಮಾತ್ಮ ತಂದೆಯ ಅಪಾರ ಪ್ರೀತಿಯ ಅನುಭವವನ್ನು ಮಾಡುತ್ತಿದ್ದೇವೆ ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಎಷ್ಟು ಹೆಚ್ಚು ಪ್ರಾಪ್ತಿ ನಮಗೆ ಸಿಗುತ್ತದೆಯೋ ಅಷ್ಟು ಮನಸ್ಸಿನಿಂದ ನಾವು ಪರಮಾತ್ಮ ತಂದೆಯ ಗುಣಗಾಯನವನ್ನು ಮಾಡುತ್ತೇವೆ ಎಷ್ಟು ಹೆಚ್ಚು ಸಮಯ ಪರಮಾತ್ಮ ತಂದೆಯ ಗುಣಗಾಯನವನ್ನು ನಾವು ಮನಸ್ಸಿನಿಂದ ಮಾಡುತ್ತಾ ಹೋಗುತ್ತೇವೆ ಅಷ್ಟು ನಾವು ಗುಣವಂತರು ಆಗುತ್ತೇವೆ ಪರಮಾತ್ಮ ತಂದೆ ಹೇಳುತ್ತಾರೆ ಕೇವಲ ಗುಣದ ಗಾಯನವನ್ನು ಮಾಡುವವರು ಆಗಬೇಡಿ ನೀವು ಸ್ವಯಂ ಗುಣವಂತರು ಆಗಿ ಎಂದು ಈ ಸಮಯದಲ್ಲಿ ನಾವು ಎಷ್ಟು ಹೆಚ್ಚು ಸಮಯ ಶರೀರದಿಂದ ಸೇವೆಯನ್ನು ಮಾಡುತ್ತೇವೆ ಅಷ್ಟು ಭವಿಷ್ಯದಲ್ಲಿ ನಮಗೆ ಸುಂದರ ಶರೀರ ಪ್ರಾಪ್ತಿಯಾಗುತ್ತದೆ ಪ್ರತಿಯೊಂದು ಪ್ರಕಾರದಿಂದ ಪ್ರಕೃತಿ ಬಹಳಷ್ಟು ಸುಂದರ ಅನುಭವವನ್ನು ನಮಗೆ ಮಾಡಿಸುತ್ತದೆ ಪ್ರಕೃತಿ ಎಲ್ಲಾ ಪ್ರಕಾರದಿಂದಲೂ ನಮಗೆ ಸುಖವನ್ನು ನೀಡುತ್ತದೆ ನಾವೀಗ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ರಾಜರಿಗೆ ರಾಜರಾಗುವುದಕ್ಕೋಸ್ಕರ ಅಂದ ಮೇಲೆ ಇಡೀ ದಿನ ನಮ್ಮ ಬುದ್ಧಿಯಲ್ಲಿ ನಾನು ಮನ್ಮನಾಗುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಮದ್ಯಾಜೀಭವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅನ್ನುವ ನಶೆ ಇರಬೇಕು ನಾವೀಗ ಈ ಸೃಷ್ಟಿಯಲ್ಲಿ ಅತಿಥಿ ಆಗಿದ್ದೇವೆ ಮತ್ತು ನಾವು ಮಹಾನ್ ಆತ್ಮರು ಆಗಿದ್ದೇವೆ ನಮ್ಮ ಜೀವನ ಈಗ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ ಜೀವನ ವಜ್ರ ಸಮಾನ ಜೀವನ ಆಗಿದೆ ವಜ್ರ ಸಮಾನ ಜೀವನ ಅಂದರೆ ಏನು ನನ್ನ ಜೀವನ ವಜ್ರ ಸಮಾನವಾಗಿ ರೂಪಿತ ಆಗಿದೆಯಾ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ನಮಗೆ ಅನ್ಯರ ದೇಹವನ್ನು ನೋಡುವ ಅಭ್ಯಾಸ ಆಗಿದೆ ಪರಮಾತ್ಮ ತಂದೆ ಪ್ರತಿ ಕ್ಷಣ ನಮಗೆ ತಿಳಿಸುತ್ತಿದ್ದಾರೆ ಸತ್ಯುಗವನ್ನು ಸಮ್ಮುಖದಲ್ಲಿ ನೋಡುತ್ತಾ ಇರಬೇಕು ಪ್ರತಿ ಮಾತಿನಲ್ಲೂ ಪರಮಾತ್ಮ ತಂದೆ ಸತ್ಯುಗದ ಸ್ಮೃತಿಯನ್ನು ನಮಗೆ ತಂದುಕೊಡುತ್ತಾರೆ ಸತ್ಯುಗದಲ್ಲಿ ನಾವು ಹೇಗೆ ಇರುತ್ತೇವೆ ಕಲಿಯುಗದಲ್ಲಿ ನಾವು ಹೇಗೆ ಇದ್ದೆವು ಈಗ ನಾವು ಸಂಗಮ ಯುಗದಲ್ಲಿ ಏನಾಗುತ್ತಿದ್ದೇವೆ ಎಂದು ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸ್ವಯಂವನ್ನು ನೋಡಿಕೊಳ್ಳುವುದನ್ನು ನಮಗೆ ಕಲಿಸುತ್ತಿದ್ದಾರೆ ಯಾವಾಗ ದೂರ ದೇಶದಲ್ಲಿರುವ ತಂದೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆಯೋ ಈಗ ನಾವು ದೂರ ದೇಶದಲ್ಲಿರುವ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ದೂರ ದೇಶದಲ್ಲಿರುವ ತಂದೆಯನ್ನು ನೋಡಿದ್ದೇವೆ ಈಗ ನಾವು ದೂರ ದೇಶದಲ್ಲಿರುವ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನಮ್ಮ ತಂದೆ ಎಂದು ತಿಳಿದುಕೊಂಡು ನಾವೀಗ ಅವರನ್ನು ನೆನಪು ಮಾಡುತ್ತೇವೆ ನಾವೀಗ ಸ್ವಯಂನ ಆತ್ಮಿಕ ಸ್ವರೂಪವನ್ನು ನೋಡಿಕೊಳ್ಳುತ್ತಾ ನಿರಂತರ ಪರಮಾತ್ಮ ತಂದೆಯನ್ನು ನೋಡುತ್ತ ದೂರಾದೇಶಿ ದೃಷ್ಟಿಕೋನ ಉಳ್ಳವರು ಆಗಿದ್ದೇವೆ ವಿಶಾಲ ಬುದ್ಧಿ ಉಳ್ಳವರು ಆಗಿದ್ದೇವೆ ಕೆಲವರ ಬುದ್ಧಿ ಬಹಳ ಸಣ್ಣ ಬುದ್ಧಿಯಾಗಿದೆ ಅಂದರೆ ಕೆಲವರು ಬುದ್ಧಿಹೀನರಾಗಿದ್ದಾರೆ ಅಲ್ಪ ಬುದ್ಧಿ ಉಳ್ಳವರಾಗಿದ್ದಾರೆ ಅಂದರೆ ಕಲ್ಲಿನ ಸಮಾನ ಬುದ್ಧಿ ಉಳ್ಳವರು ಆಗಿದ್ದಾರೆ ಆದರೂ ನೋಡಿ ಈಗ ಅವರಿಗೂ ಎಷ್ಟೊಂದು ನಶೆ ಇದೆ ಎಷ್ಟೊಂದು ಅಭಿಮಾನ ಇದೆ ನನಗೆ ಎಲ್ಲವೂ ಗೊತ್ತಿದೆ ನನಗೆ ಎಲ್ಲಾ ಗೊತ್ತಿದೆ ನಾನು ಈ ರೀತಿ ಇದ್ದೇನೆ ಆ ರೀತಿ ಇದ್ದೇನೆ ನಾನು ಏನು ಬೇಕಾದರೂ ಮಾಡುತ್ತೇನೆ ನನಗೆ ಎಲ್ಲಾ ಗೊತ್ತಿದೆ ಎಂದು ಎಷ್ಟು ತೀಕ್ಷ್ಣವಾಗಿ ಹೇಳುತ್ತಿರುತ್ತಾರೆ ನನಗೆ ಎಲ್ಲಾ ಗೊತ್ತು ಎಂದು ಹೇಳುವಾಗ ವ್ಯಕ್ತಿಯ ಶಬ್ದವೇ ಚೇಂಜ್ ಆಗಿ ಬಿಡುತ್ತದೆ ಸರ್ವರ ಸದ್ಗತಿದಾತ ನನ್ನ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆಗ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಮತ್ತು ಬುದ್ಧಿ ವಿಶಾಲ ಆಗುತ್ತದೆ ಈ ಜ್ಞಾನದಿಂದ ನಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗುತ್ತದೆ ಏಕೆಂದರೆ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಈಗ ನಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ನಾವು ಮಾಸ್ಟರ್ ಜ್ಞಾನದ ಸಾಗರರಾಗಿದ್ದೇವೆ ಸಾಗರದಲ್ಲಿ ಬಹಳಷ್ಟು ವಿಶೇಷತೆ ಇದೆ ಸಾಗರದ ಬಹಳ ಮುಖ್ಯ ವಿಶೇಷತೆ ಏನಾಗಿದೆ ಸಾಗರದಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಬಹಳಷ್ಟು ಇರುತ್ತದೆ ಸಮುದ್ರದಲ್ಲಿ ಒಂದು ಹಡಗು ಮುಳುಗಿದರೂ ಕೂಡ ಆ ಹಡಗು ಮುಂದೆ ಎಲ್ಲಿಗೆ ಹೋಗುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ ಮತ್ತು ಸಮುದ್ರದ ಒಳಗಡೆ ಕಸ ಕೊಳಕು ಹೋದರೆ ಸಮುದ್ರ ಒಂದೇ ಅಲೆಯಲ್ಲಿ ಆ ಕೊಳಕನ್ನು ಆ ಕೆಸರನ್ನು ಸಮುದ್ರದಿಂದ ಹೊರಗಡೆ ಹಾಕಿ ಬಿಡುತ್ತದೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಆಗ ನೀವು ಶಾಂತಿಯ ಸಾಗರರು ಪ್ರೇಮದ ಸಾಗರರು ಆಗಿಬಿಡುತ್ತೀರಾ ಈ ರೀತಿ ಸ್ವಯಂನ್ನು ನೋಡಿಕೊಳ್ಳಿ ಆಗ ನೀವು ಹದಿನಾರು ಕಲಾ ಸಂಪನ್ನರಾಗುತ್ತೀರ ಎಲ್ಲಾ ಕಲೆಗಳಿಗಿಂತ ಒಳ್ಳೆಯ ಕಲೆ ಅಂದರೆ ಸ್ವಯಂನ್ನು ನೋಡಿಕೊಳ್ಳುವ ಕಲೆ ಆಗಿದೆ ಸಂಪೂರ್ಣ ನಿರ್ವಿಕಾರಿ ಆಗುವಂತಹ ಕಲೆ ಬಹಳ ಒಳ್ಳೆಯ ಕಲೆ ಆಗಿದೆ ವಿಕಾರದ ಒಂದು ಸಣ್ಣ ಮಗು ಮೊಮ್ಮಗುವಿನ ಅಂಶ ಕೂಡ ನಮ್ಮ ಒಳಗಡೆ ಇರಬಾರದು ಅಂದರೆ ಅಂಶ ಮಾತ್ರದಲ್ಲೂ ವಿಕಾರ ನಮ್ಮ ಒಳಗಡೆ ಇರಬಾರದು ಅದಕ್ಕೋಸ್ಕರ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಂಡು ಪರಮಾತ್ಮ ತಂದೆಯ ಸಂಘದಲ್ಲಿ ಇರುವುದನ್ನು ಕಲಿಯಬೇಕು ಆಗ ಪರಮಾತ್ಮ ತಂದೆಯ ಸಂಘದ ಬಣ್ಣ ನಮಗೆ ಹತ್ತುತ್ತದೆ ಪರಮಾತ್ಮ ತಂದೆ ಶಾಂತಿಧಾಮದ ನಿವಾಸಿಯಾಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನಾವು ಶಾಂತಿಧಾಮದಲ್ಲಿರುವ ಸಂಪೂರ್ಣ ಶಕ್ತಿಯನ್ನು ಸ್ವಯಂನಲ್ಲಿ ತುಂಬಿಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆಯ ಬಳಿ ನಾವು ಹೋದರೆ ಸಾಕು ನಮಗೆ ತಕ್ಷಣ ಶಾಂತಿ ಸಿಗುತ್ತದೆ ಶಾಂತಿ ಬೇಕು ಎಂದು ಹೇಳಿದ ತಕ್ಷಣ ತಂದೆಯ ಬಳಿ ಹೋಗಿ ಬಿಡಬೇಕು ತಂದೆಯ ಬಳಿ ಹೋದ ತಕ್ಷಣ ನಮಗೆ ಅಪಾರ ಶಾಂತಿ ಸಿಗುತ್ತದೆ ಈಗ ಆತ್ಮರಾದ ನಾವು ನಮ್ಮ ಮನೆಯಾದ ಶಾಂತಿಧಾಮದ ನೆನಪಿನಲ್ಲಿ ಇರಬೇಕು ಮತ್ತು ಶಾಂತಿಯ ಸಾಗರ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಾವು ಸದಾ ಶಾಂತಿ ಸ್ಮೃತಿಯಲ್ಲಿ ಇದ್ದಾಗ ಶಾಂತಿಧಾಮದಲ್ಲೇ ಉಪಸ್ಥಿತ ಆಗಿದ್ದಾಗ ಶಾಂತಿಯ ಸಾಗರ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಆಗಿಬಿಡುತ್ತದೆ ಪರಮಾತ್ಮ ತಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ನನಗೆ ದೃಷ್ಟಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಡ್ರಿಲ್ ಅನ್ನು ಮಾಡಿಸುತ್ತಾರೆ ಆಗ ನಮ್ಮ ಮನಸ್ಸು ಎಷ್ಟೊಂದು ಶಾಂತ ಆಗುತ್ತದೆ ಮನಸ್ಸು ಹೇಳುತ್ತದೆ ನಾವು ಬಾಬಾರವರ ಜೊತೆಗೆ ಇದೇ ರೀತಿ ಸದಾ ಕುಳಿತುಕೊಂಡಿರಬೇಕು ಪರಮಾತ್ಮ ತಂದೆಯ ಮೂಲಕ ನಿರಂತರ ಇದೇ ರೀತಿ ಶಾಂತಿಯ ಅನುಭವವನ್ನು ಮಾಡುತ್ತಿರಬೇಕು ಎಂದು ಮನಸ್ಸು ಹೇಳುತ್ತಿರುತ್ತದೆ ಈಗ ನಾವು ತಂದೆಯ ಮೂಲಕ ಸರ್ವ ಪ್ರಾಪ್ತಿಯನ್ನು ಪಡೆದುಕೊಂಡಿದ್ದೇವೆ ಈಗ ನಮ್ಮ ಕರ್ತವ್ಯ ಆಗಿದೆ ನಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಪರಮಾತ್ಮ ತಂದೆಯ ಸ್ವರೂಪದ ಅನುಭವವನ್ನು ಎಲ್ಲರಿಗೂ ಮಾಡಿಸುವುದು ಅದಕ್ಕೋಸ್ಕರ ಈ ದೇಹದಿಂದ ಭಿನ್ನಾಗಿ ಸೂಕ್ಷ್ಮ ದೇವತಾ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ನಾವೀಗ ಸೂಕ್ಷ್ಮ ಲೋಕದ ನಿವಾಸಿಗಳಾಗಬೇಕು ಎಲ್ಲರಿಗೂ ಸೂಕ್ಷ್ಮ ದೇವತಾ ಸ್ವರೂಪದ ನಮ್ಮ ಸಂಪೂರ್ಣ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಸಿ ನಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ಸ್ವರೂಪದ ಅನುಭವವನ್ನು ಎಲ್ಲರಿಗೂ ಮಾಡಿಸಬೇಕು ಒಳ್ಳೆಯದು ಓಂ ಶಾಂತಿ